ज्योतिष गंगा दिन भविष्य कार्यक्रम के तमगे स्वागत तारीख ऐसी फेब्रवरी एर सवि इपत्मू मंगलवार द्वादश राशियवर फल यहा प्रकार दिन मुहूर्त विशेषते तुम्बा संपूर्ण महिति निम्हे सरल प्रयत्न ज्योतिष के संबंध महिति सरल कूड़ी चानल सब्सक्राइब बेल आइकन प्रेस फेसबुक फॉलो मे बनी यारे हुट विवाह वार्षिकोत्सव आचरण मी तमेलू शुभाशय नम वीक्षक प्रभु भगवंत अनुग्रह सदा तमेल जीवन सदा संतृप्तिदायक आनंददायक श्री हरिया चरण प्रार्थने इवतना पंचांगव नोड़ो मंगलवार फेब्रवरी ऐसी इपत्मू श्री शुभकृत नाम संवत्सर माघमास शशिर ऋतु उत्तरायण इवंतु कृष्ण पक्ष इवत सूर्योदय 6:45 के आगते सूर्यास्त 6:23 निम्स के आगुंतु सूर्यन राशि मकर आदि चंद्रन राशि सिंह आगिरतकंतु इन तिथि 2:18 वे पाड्य तिथि इतकंतु नंतर बिदिगे तिथि प्रारंभ आगते नक्षत्र मख नक्षत्र 5:45 वे नंतर पुब्ब नक्षत्र प्रारंभ आगते इन कर्ण तैतल कर्ण 3:24 तनक नर गरज कर्ण प्रारंभ आगद योग शोभन योग इधर 4:03 तनक नर अतिगंड योग इतकु इन इवती राहुकाल नोड़ा 3:28 वे राहुकाल इतकु 9:40 वे मगंट कल 12:34 वे बुड़क कल इंत 12:11 वे अभिजित मुहूर्त इवंत इन दुष्ट मुहूर्त अंद्रे दुर्मुहूर्त 9:05 वे दुष्ट मुहूर्त इतकु दुष्ट मुहूर्त शुभ कार्य शुभ प्रयाण माड़ू अस्ट शुभकर फलव शुभ संदर्भली शुभ कार्यक्रम बनी इवती द्वादश राशियवर फलव नोड़ो फल पुरुषरी स्त्री समान अन्वय आगते मोदी मेषराशि मेषराशियवर इंदिन फल नोड़ी ಬ್ಯಾಂಕ್ ವ್ಯವಹಾರಗಳಲ್ಲಿ ಒಂದಿಷ್ಟು ಕಾಳಜಿಯನ್ನು ವಹಿಸಬೇಕು. ಹಣಕಾಸಿಗೆ ಸಂಬಂಧಪಟ್ಟಂತ ವ್ಯವಹಾರದಲ್ಲಿ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸತಕ್ಕಂತದ್ದು ಬಹಳಷ್ಟು ಮುಖ್ಯ. ಇನ್ನು ಬೇರೆಯವರ ಸಲಹೆಗಳನ್ನು ಕೇಳುವುದು ಅದನ್ನ ಕಾರ್ಯಗತಗೊಳಿಸತಕ್ಕಂತದ್ದು ಪ್ರಮುಖವಾಗಿರತಕ್ಕಂತ ಒಂದು ದಿನ ಇವತ್ತು. ನಿಮಗೆ ಯಾರೇನೇ ಒಂದು ಸಲಹೆ ಕೊಟ್ಟರು ಕೂಡ ಆ ಸಲಹೆಯನ್ನ ಒಂದು ಸ್ವೀಕಾರ ಮಾಡಿ ಒಳ್ಳೆದನ್ನ ಇಟ್ಕೊಳ್ಳಿ, ಕೆಟ್ಟದನ್ನ ಬಿಟ್ಟಾಕಿ. ಇನ್ನು ಧೃತಿಗೆಡುವಂತ ಅವಶ್ಯಕತೆ ಇಲ್ಲ. ನಿಮಗೇನು ಒಂದು ವೈಫಲ್ಯಗಳು ಏನು ಅಂದುಕೊಂಡಂತ ಕಾರ್ಯಗಳು ಆಗದೆ ಇರುವಂತದ್ದು ಇವತ್ತು ನಿಮಗೆ ಒಂದು ಅನುಭವವನ್ನ ಸಿಗ್ತಕ್ಕಂಥದ್ದು. ಒಂದು ಒಳ್ಳೆಯ ದಿನ ಇದೆ, ಒಂದಿಷ್ಟು ಕಲಿಯುವಂಥದ್ದಕ್ಕೆ ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು. ಇನ್ನು ಯಾವುದೇ ಒಂದು ಹೊಸ ಒಂದು ಜಂಟಿ ಉದ್ಯಮಗಳನ್ನ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಾನು ಹೇಳುವ ಪ್ರಕಾರ ಸಾಧ್ಯವಾದರೆ ಪಾರ್ಟ್ನರ್ ಇಂದ ಬಿಸ್ನೆಸ್ ಯಾವುದೇ ಮಾಡಲಿಕ್ಕೆ ಹೋಗಬೇಡಿ, ಅಷ್ಟೊಂದು ಒಳ್ಳೆಯ ಫಲಗಳಿಲ್ಲ. ಆಯ್ತಾ? ಇನ್ನು ನಿಮಗೆ ಮಾಡಲೇಬೇಕು, ಅದು ಅನಿವಾರ್ಯ ಅನ್ನೋದಾದರೆ ನಿಮಗೆ ಇಷ್ಟವಾಗಿರ್ತಕ್ಕಂತಹ ವ್ಯಕ್ತಿಗಳ ಅಂದರೆ ನಿಮಗೆ ಹತ್ತಿರ ಆತ್ಮೀಯರಾಗಿರ್ತಕ್ಕಂತಹ ವ್ಯಕ್ತಿಗಳ ಸಲಹೆಯನ್ನು ಪಡೆದುಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಅನಗತ್ಯವಾಗಿರ್ತಕ್ಕಂತ ತೊಡಕುಗಳಿಂದ ಒಂದಿಷ್ಟು ದೂರ ಇರುವಂಥದ್ದು ಒಳ್ಳೆಯದು. ಗೊಂದಲಕ್ಕೆ ಎಡೆ ಮಾಡಿಕೊಡ್ಲಿಕ್ಕೆ ನೀವೇ ಪ್ರೇರೇಪಣೆ ಕೊಡಬೇಡಿ. ಸಾಧ್ಯವಾದಷ್ಟು ನೀವಾಯ್ತು, ನಿಮ್ ಕೆಲಸ ಆಯ್ತು, ಈ ರೀತಿ ಇರ್ತಕ್ಕಂಥದ್ದು ಒಳ್ಳೇದು. ಇನ್ನು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ, ಗುರುದ್ವಾರಕ್ಕೆ, ಗುರುಗಳಿಗೆ, ಧಾರ್ಮಿಕ ಸ್ಥಳಗಳಿಗೆ ಹೋಗಿ ಒಂದಿಷ್ಟು ಮಾನಸಿಕವಾಗಿರ್ತಕ್ಕಂತಹ ನೆಮ್ಮದಿಯನ್ನು ಪಡೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬಹುದು. ಆಧ್ಯಾತ್ಮಿಕ ಜೀವನದ ಒಂದಿಷ್ಟು ಮಾನಸಿಕವಾಗಿ ಆರೋಗ್ಯವನ್ನು ಕಾಯ್ದುಕೊಳ್ಳುತ್ತೀರಿ. ಆಧ್ಯಾತ್ಮಿಕ ಜೀವನ ಅಂತಾನೆ ಹೇಳ್ಬೋದು. ಇವತ್ತು ಒಂದಿಷ್ಟು ಬಹಳ ಮನಸ್ಸು ಶಾಂತವಾಗಿರ್ತಕ್ಕಂಥದ್ದು, ಒಬ್ಬರೇ ಇರಲಿಕ್ಕೆ ಬಯಸ್ತಾ ಇರ್ತಕ್ಕಂಥದ್ದು. ಇನ್ನು ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಮನಸ್ಸಿನ ಮೂಲಕ್ಕೆ ಆಗಿರುವಂಥದ್ರಿಂದ ಸ್ವಲ್ಪ ಮನಸ್ಸು, ನಿಮ್ಮ ಬುದ್ಧಿ, ನಿಮ್ಮ ಒಂದು ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಜೀವನದ ಕೆಲವೊಂದು ಸಮಸ್ಯೆಗಳನ್ನು ಕೂಡ ಇವತ್ತು ಪರಿಹರಿಸುವಂಥ ಕೆಲಸಗಳಲ್ಲಿ ನೀವು ಬಹಳಷ್ಟು ತೊಡಗಿಕೊಳ್ಳುವಂಥದ್ದು. ಹಾಗಾಗಿ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊತೀರಿ, ಒಂಟಿಯಾಗಿರೋದಕ್ಕೆ ಪ್ರಯತ್ನ ಮಾಡ್ತೀರಿ. ಇವತ್ತು ಸ್ವಲ್ಪ ಪೂಜೆ ಪುರಸ್ಕಾರ, ದೇವರು ಧ್ಯಾನ, ಈ ರೀತಿಯಾಗಿರ್ತಕ್ಕಂಥ ಒಂದು ದಿನ ಅಂತಲೇ ಹೇಳ್ಬೋದು. ಇನ್ನು ಮೇಷರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 6. ಬನ್ನಿ ಹಾಗಿದ್ರೆ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರು
ಒಂದಿಷ್ಟು ದೂರದ ಸಂಬಂಧಿಗಳಿಂದ ಅನಿರೀಕ್ಷಿತವಾಗಿರತಕ್ಕಂತಹ ಒಳ್ಳೆಯ ಸುದ್ದಿ ಒಂದಿಷ್ಟು ಕುಟುಂಬದಲ್ಲಿರತಕ್ಕಂಥ ಜನರಿಗೆ ಸಂತೋಷದ ಒಂದಿಷ್ಟು ಕ್ಷಣಗಳನ್ನು ತಂದು ಕೊಡಬಹುದು, ಒಂದಿಷ್ಟು ಬಹಳ ಖುಷಿ ಖುಷಿಯಾಗಿರೋದಕ್ಕೆ ಅವಕಾಶ ಮಾಡಿಕೊಡ್ಬೋದು. ಇನ್ನು ಸಂಜೆ ಸ್ವಲ್ಪ ಸ್ನೇಹಿತರೊಂದಿಗೆ ಹೊರಗಡೆ ಹೋಗಿ ಒಂದಿಷ್ಟು ಮಾತುಕತೆ ಮಾತಾಡ್ಬೋದು, ಸ್ವಲ್ಪ ಮನಸ್ಸಿನ ನೋವುಗಳನ್ನು ಹಂಚಿಕೊಳ್ಬೋದು, ಒಂದಿಷ್ಟು ವಾಕಿಂಗ್ ವ್ಯಾಯಾಮ ಈ ರೀತಿ ಮಾಡಿಕೊಂಡು ಬರ್ಬೋದು. ಇನ್ನು ಈ ಸ್ವಲ್ಪ ಏನಾಗುತ್ತೆ, ಕೆಲವೊಂದು ವಿಚಾರಗಳ ಬಗ್ಗೆ ಚಿಂತೆ ಇರುತ್ತೆ, ಏನಾಗುತ್ತೆ ಕೆಲಸಗಳ ಬಗ್ಗೆ ಒಂದಿಷ್ಟು ಪೆಂಡಿಂಗ್ ಉಳಿದಿರುವಂಥದ್ರ ಬಗ್ಗೆ ಆಗಲಿ, ಹಣಕಾಸಿನ ವಿಚಾರ ಬಗ್ಗೆ ಆಗಲಿ ಒಂದಿಷ್ಟು ಚಿಂತನೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಸ್ವಲ್ಪ ಕೆಲವೊಂದು ಸಮಸ್ಯೆಗಳು ಕೂಡ ಉಂಟಾಗ್ತವೆ, ಆದರೆ ಅದನ್ನು ನೀವು ಸಮರ್ಥವಾಗಿ ನಿಭಾಯಿಸ್ತೀರಿ, ಸಮಸ್ಯೆಗಳಿಗೆ ನೀವು ರೆಸ್ಪಾನ್ಸ್ ಮಾಡುವಂಥ ರೀತಿ ಇರುತ್ತಲ್ಲ ಅದು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ನಿಮ್ಮ ಒಂದು ಶಕ್ತಿ ಇವತ್ತು ಏನು ಅನ್ನುವಂಥದ್ದು ಬಹಳ ಜನರಿಗೆ ಗೊತ್ತಾಗುತ್ತೆ, ಸ್ವತಃ ನಿಮಗೂ ಕೂಡ ಗೊತ್ತಾಗ್ಬೋದು, ನಾನು ಇಷ್ಟೆಲ್ಲ ಮಾಡಬಲ್ಲೇನಾ, ಇಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸಬಲ್ಲೇನಾ, ಈ ರೀತಿಯಾಗಿರ್ತಕ್ಕಂಥ ಒಂದು ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಅಂದರೆ ನಿಮ್ಮ ಮಾನಸಿಕ ಸ್ಥೈರ್ಯ ಒಂದಿಷ್ಟು ಹೆಚ್ಚಾಗುವಂತಹ ಒಂದು ದಿನ ಅಂತ ಹೇಳ್ಬೋದು. ಇನ್ನು ಯಾವುದೇ ಒಂದಷ್ಟು ದೀರ್ಘಕಾಲದಲ್ಲಿ ಯಾರಿಗೂ ನೀವು ಸಾಲ ಕೊಟ್ಟಿರ್ಬೋದು, ಯಾವುದೇ ಒಂದು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿರ್ಬೋದು, ಅಥವಾ ಎಲ್ ಐ ಸಿಗಳಲ್ಲಿ ಯಾವುದೇ ಒಂದು ಬ್ಯಾಂಕುಗಳಲ್ಲಿ ಈ ರೀತಿ ಹೂಡಿಕೆ ಮಾಡಿರತಕ್ಕಂತಹ ಹಣ ಇವತ್ತು ನಿಮಗೆ ಒಂದಿಷ್ಟು ಬರುವಂತಹ ಸೂಚನೆಗಳು ಸಿಗಬಹುದು, ಬರ್ಬೋದು ಅಥವಾ ಬರದೇ ಇರ್ಬೋದು, ಆದರೆ ಅದರ ಒಂದು ಸೂಚನೆಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಒಂದಿಷ್ಟು ಮನಸ್ಸಿಗೆ ಸಮಾಧಾನವನ್ನು ಸಂತೋಷವನ್ನು ತಂದುಕೊಡುತ್ತೆ. ಇನ್ನು ದೂರದ ಸಂಬಂಧಿಗಳಿಂದ ಸ್ವಲ್ಪ ನಿಮಗೆ ಒಂದಿಷ್ಟು ಖುಷಿಯ ವಾತಾವರಣ ಇದೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಪತಿ ಪತ್ನಿಯ ದಾಂಪತ್ಯ ಜೀವನ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇವತ್ತಿನ ಒಂದು ವೃಷಭ ರಾಶಿಯವರ ಅದೃಷ್ಟ ಸಂಖ್ಯೆ 5. ಬನ್ನಿ ಆಗಿದ್ರೆ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರ ಇಂದಿನ ಫಲವನ್ನು ನೋಡೋದಾದ್ರೆ ನೋಡಿ, ಸಾಮಾಜಿಕ ಸಮಾರಂಭಗಳಲ್ಲಿ ಪ್ರಭಾವಿ ಅಥವಾ ಪ್ರಮುಖವಾಗಿರ್ತಕ್ಕಂಥ ಜನರೊಂದಿಗೆ ಇವತ್ತು ಬಾಂಧವ್ಯವನ್ನು ಸುಧಾರಿಸ್ಕೊಳ್ಳೋದಕ್ಕೆ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಅವಕಾಶ ನಿಮಗೆ ಸಿಗುತ್ತೆ. ಒಂದಿಷ್ಟು ಬೇರೆ ಬೇರೆ ಜನಗಳ ಒಂದು ಏನು ಪರಿಚಯ ಆಗುತ್ತೆ, ಅವರಿಂದ ಒಂದಿಷ್ಟು ನಿಮಗೆ ಸಹಾಯ ಆಗುವಂತಹ ಭಾವನೆಗಳು ಬರುತ್ತೆ, ಒಂದಿಷ್ಟು ಮಾನಸಿಕವಾಗಿ ನೀವು ಕೂಡ ಗಟ್ಟಿ ಆಗ್ತೀರಿ. ಇನ್ನು ಈ ಸ್ವಲ್ಪ ಭಯ ಏನಿರುತ್ತೆ ಆ ಭಯವನ್ನು ಬಿಟ್ಟು ಸ್ವಲ್ಪ ಒಳ್ಳೆಯ ಧೈರ್ಯದಿಂದ ಮಾನಸಿಕವಾಗಿರ್ತಕ್ಕಂತಹ ಭೌತಿಕವಾಗಿರ್ತಕ್ಕಂಥ ಚೈತನ್ಯವನ್ನು ನೀವು ಹೆಚ್ಚಾಗಿ ಮಾಡಿಕೊಂಡು ನೀವು ಕೆಲಸ ಮಾಡಿದ್ದೆ ಆದರೆ ಖಂಡಿತವಾಗಿ ಇವತ್ತು ಒಂದು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಂದು ಜನರನ್ನು ನೀವಿನ್ನೂ ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಯಾವ ರೀತಿ ಇದ್ದಾರೆ ಹೆಂಗಿದ್ದಾರೆ ಅನ್ನುವಂತಹ ಒಂದಿಷ್ಟು ಅರ್ಥವೇ ಆಗಲ್ಲ ಕೆಲವೊಂದು ಜನಗಳ ಬಗ್ಗೆ. ಹಾಗಾಗಿ ಒಂದಿಷ್ಟು ಶಾಂತವಾಗಿ ಯೋಚನೆ ಮಾಡಿಕೊಂಡು ನಿರ್ಧಾರ ತಗೊಳ್ಳಿ. ಇನ್ನು ನಿಮ್ಮ ಕೆಲಸದಲ್ಲಿ ನಿಮ್ಮಂತೆಯೇ ಕೆಲವೊಂದಿಷ್ಟು ಮನೋಭಾವವನ್ನು ಹೊಂದಿರತಕ್ಕಂತಹ ಸ್ನೇಹಿತರ ಸಹಾಯ ಇವತ್ತು ಸಿಗುತ್ತೆ. ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಜನರ ಸಪೋರ್ಟ್ ಸಿಗ್ತಕ್ಕಂಥದ್ದು ಒಂದಿಷ್ಟು ಸಮಾಧಾನಕರವಾದಂಥ ವಿಚಾರ. ಇನ್ನು ಅವರು ನಿಮಗೆ ಭಾಳಷ್ಟು ನಿರ್ಣಾಯಕ ಆಗ್ತಾರೆ, ಚೆನ್ನಾಗಿದೆ. ಇನ್ನು ಈ ಮೆಡಿಕಲ್ಲು ಅಥವಾ ಟ್ರಾನ್ಸ್ಪೋರ್ಟು ಅಥವಾ ಈ ಆಹಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಬೇಕ್ರಿ ಹೋಟೆಲ್ಲು ಈ ರೀತಿಯಾಗಿರ್ತಕ್ಕಂತಹ ಉದ್ಯಮಗಳಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಇವತ್ತು ಬಹಳ ಒಳ್ಳೆ ಸುದ್ದಿ ಅಂತ ಹೇಳ್ಬೋದು. ಸಮಯಕ್ಕೆ ಅನುಗುಣವಾಗಿ ಒಂದಿಷ್ಟು ಪ್ರತಿಯೊಂದು ಕೆಲಸಗಳನ್ನು ಕೂಡ ಪೂರೈಸ್ತಕ್ಕಂಥದ್ದು ಬಹಳ ಉತ್ತಮ. ಅಂದರೆ ಯಾವ ಕೆಲಸ ಇವತ್ತು ಪೆಂಡಿಂಗ್ ಇಡುವ ಹಾಗಿಲ್ಲ, ಯಾವ ಸಂಬಂಧದ ಬಗ್ಗೆ ಏನೆಲ್ಲ ಕೆಲಸ ಮಾಡಬೇಕು ಆಗಿಂದಾಗೆ ಕೆಲಸ ಮಾಡಿಕೊಂಡು ಸರಿ ಮಾಡ್ಕೊಂಡ್ಬಿಡುವಂಥದ್ದು ಬಹಳ ಒಳ್ಳೆಯದು. ಇನ್ನು ನೀವು ಅದನ್ನು ಮಾಡದಿದ್ದರೆ ಕೆಲವೊಂದು ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತೆ, ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು, ಆಯಿತಾ. ಇನ್ನು ನೀವು ಪ್ರತಿಯೊಂದು ಕೆಲಸಗಳನ್ನು ನಾಳೆಯ ಮೇಲೆ ಏನಾದರೂ ಮುಂದೂಡಿದ್ದೆ ಆದರೆ ಆಸ್ ಇಟ್ ಇಸ್ ಸಮಸ್ಯೆಗಳು ಆಗ್ತವೆ. ಹಾಗಾಗಿ ಈ ವಿಡಿಯೋದಿಂದ ನೀವು ಒಂದಿಷ್ಟು ಕಲಿತೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಇವತ್ತಿನ ಕೆಲಸವನ್ನು ಇವತ್ತೇ ಮಾಡಿಕೊಂಡು ಸರಿ ಮಾಡಿಕೊಂಡು ಸ್ವಲ್ಪ ಹಣಕಾಸಿನ ವ್ಯವಹಾರಗಳ ಬಗ್ಗೆ ಆಗಲಿ ಮಾನಸಿಕ ಸ್ಥೈರ್ಯ ಬಗ್ಗೆ ಆಗಲಿ ಭಾಳಷ್ಟು ಒಂದು ಖುಷಿಯನ್ನು ತಂದು ಕೊಡುತ್ತೆ. ಹಾಗಾಗಿ ಯಾವುದು ಕೆಲಸವನ್ನು ಪೆಂಡಿಂಗಲ್ಲಿ ಹಾಕಬೇಡಿ. ಇನ್ನು ಆಸ್ ಇಟ್ ಇಸ್ ದಾಂಪತ್ಯ ಜೀವನ ತುಂಬ ಚೆನ್ನಾಗಿದೆ. ಯಾವುದೇ ಒಂದು ಸಂಕಷ್ಟ ಇದ್ದರೂ ಕೂಡ ಪತಿ ಪತ್ನಿಯರು ಒಂದಿಷ್ಟು ಮಾತುಕತೆ ಮಾತಾಡೋದ್ರ ಮೂಲಕ ಸಮಸ್ಯೆಯನ್ನು ಯಾವ ರೀತಿ ಸರಿ ಮಾಡ್ಬೋದು ಅನ್ನುವಂಥ ವಿಚಾರದಲ್ಲಿ ಒಂದಿಷ್ಟು ಚರ್ಚೆನ ಮಾಡ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಮಿಥುನ್ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 4. ಬನ್ನಿ ಜಿಬಿ ಪ್ರಿಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ?
ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ. ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆ ಬಿ ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೆಯ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನು ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನು ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂಥ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1,499 ರೂಪಾಯಿ ಇರುವಂಥ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8951490808. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಹೋಗೋಣ ಮುಂದಿನ ರಾಶಿಗೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರ ಇಂದಿನ ಒಂದು ಫಲವನ್ನ ನೋಡೋದಾದ್ರೆ ನೋಡಿ, ಇವತ್ತು ನಿಮ್ಮ ಸಹೋದರ ಅಥವಾ ಸಹೋದರಿಯರು ನಿಮ್ಮಿಂದ ಕೆಲವೊಂದು ಆರ್ಥಿಕವಾಗಿರ್ತಕ್ಕಂಥ ಬೆಂಬಲವನ್ನ ಕೇಳುವಂತಹ ಸಾಧ್ಯತೆ ಇದೆ. ಸಹಾಯ ಕೇಳಬಹುದು, ಆಯ್ತಾ? ಆದರೆ ನೀವು ಖಂಡಿತ ಸಹಾಯ ಮಾಡಿ. ಆದರೆ ನಿಮ್ಮ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡು ಸಹಾಯ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು, ಆಯಿತಾ? ಯಾರೇ ಇರ್ಬೋದು, ಸಹೋದರ ಇರ್ಬೋದು, ಸಹೋದರಿ ಇರ್ಬೋದು, ನೆರೆಹೊರೆಯವರಿರ್ಬೋದು, ಸ್ನೇಹಿತರಿರ್ಬೋದು, ಯಾರೂ ನಿಮ್ಮ ಒಂದಿಷ್ಟು ದುಡ್ಡು ಕೇಳುವಂಥ ಸಂದರ್ಭಗಳು ಬರ್ಬೋದು. ಖಂಡಿತ ಸಹಾಯ ಮಾಡಿ, ಅದ್ರ ಜೊತೆಗೆ ನಿಮ್ಮ ಪರಿಸ್ಥಿತಿಯನ್ನು ನೋಡಿಕೊಂಡು ಮಾಡಿ, ಆಯಿತಾ? ಇನ್ನು ಇದ್ರೆ ಒಂದಿಷ್ಟು ಏನಾಗುತ್ತೆ, ಅವ್ರ ಪರಿಸ್ಥಿತಿನೂ ಸುಧಾರಿಸುತ್ತೆ, ನಿಮ್ಮ ಪರಿಸ್ಥಿತಿನೂ ಸುಧಾರಿಸುತ್ತೆ. ಚಿಂತೆ ಮಾಡುವಂಥದ್ದೇನಿಲ್ಲ. ಇನ್ನು ಮಕ್ಕಳ ಮೇಲೆ ನಿಮ್ಮ ಒಂದಿಷ್ಟು ಅಭಿಪ್ರಾಯ ಹೇರ್ತಕ್ಕಂಥದ್ದು ಅವರಿಗೆ ಒಂದಿಷ್ಟು ಬೇಸರ ಆಗ್ಬೋದು. ನೀವು ಹಿಂಗೆ ಇರಬೇಕು, ಇದೇ ರೀತಿ ಕೂಡಬೇಕು, ಇದೇ ರೀತಿ ಕೆಲಸ ಮಾಡಬೇಕು, ಇದೇ ರೀತಿ ಓದ್ಕೋಬೇಕು, ಈ ರೀತಿ ಜಾಸ್ತಿ ಒತ್ತಡ ಇರುವಂಥದ್ದು ಬೇಡ. ಸಮಯಕ್ಕೆ ಸರಿಯಾಗಿ ಅವ್ರು ಏನು ಮಾಡ್ಬೇಕನ್ನುವಂಥ ಮಾರ್ಗದರ್ಶನ ಕೊಟ್ಟರೆ ಸಾಕು. ಇಲ್ಲ ಇದ್ರೆ ಅವ್ರ ಮನಸ್ಸಿನಲ್ಲಿ ಎಲ್ಲ ಒಂದು ಕಡೆ ಒಂದಿಷ್ಟು ಅಸಮಾಧಾನ ಪರಿಸ್ಥಿತಿ ಇರುತ್ತೆ. ಇನ್ನು ಸ್ವಲ್ಪ ಸಮಯ ಏನಾಗುತ್ತೆ, ಇವತ್ತು ಸಿಗುತ್ತೆ, ಆದರೆ ಕೆಲಸ ಆಗ್ಬೋದು, ಹಣ ಆಗ್ಬೋದು, ಸ್ನೇಹಿತರಾಗ್ಬೋದು, ಕುಟುಂಬ ಆಗ್ಬೋದು, ಅಥವಾ ಬಂಧುಗಳಾಗ್ಬೋದು, ಎಲ್ಲವೂ ಒಂದು ಕಡೆ ಪಕ್ಕಕ್ಕಿಟ್ಟು ನಿಮ್ಮ ಪತ್ನಿಯ ಜೊತೆನೋ ಅಥವಾ ನಿಮ್ಮ ಪತಿಯ ಜೊತೆಯೋ ಸ್ವಲ್ಪ ಸಮಯವನ್ನು ಕಳೆಯುವಂತಹ ಸಂದರ್ಭಗಳು, ಜೊತೆ ಜೊತೆಗೆ ಇದ್ದು ಒಂದಿಷ್ಟು ಕುಶಲೋಪರಿಗಳನ್ನು ಮಾತನಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಇನ್ನು ಯಾರಾದರೂ ನಿಮಗೆ ಇವತ್ತಿನ ದಿವಸ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಅಡ್ಡಿ ಮಾಡಬಹುದು, ನಿಮ್ಮ ಕೆಲಸದಲ್ಲಿ ಒಂದಿಷ್ಟು ತೊಂದರೆಗಳನ್ನು, ಸಮಸ್ಯೆಗಳನ್ನು ತಂದೊಡ್ಡಬಹುದು. ಈ ರೀತಿಯಾಗಿರ್ತಕ್ಕಂಥ ಬೇರೆ ಜನಗಳಿಂದಲೂ ಸ್ವಲ್ಪ ಅಡ್ಡಿ ಆಗಬಹುದು. ಆದ್ದರಿಂದ ಒಂದಿಷ್ಟು ನೀವು ಗಮನವನ್ನು ಹರಿಸ್ತಕ್ಕಂಥದ್ದು, ನಿಮ್ಮ ಸುತ್ತಮುತ್ತಲು ಏನು ನಡೀತಾ ಇದೆ, ನಾನು ಏನು ಮಾಡಬೇಕು, ಇದ್ರ ಬಗ್ಗೆ ಒಂದಿಷ್ಟು ಗಮನ ಹರಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಪ್ರೀತಿ ಪಾತ್ರರಿಗೆ ಇವತ್ತು ಭೇಟಿ ಆಗುವಂತಹ ಸಂದರ್ಭಗಳು, ಪ್ರೇಮಿಗಳಿಗೂ ಕೂಡ ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ಇನ್ನು ಇವತ್ತು ನಿರಂತರ ಸಕಾರಾತ್ಮಕ ಚಿಂತನೆಯನ್ನು ಮಾಡ್ತಕ್ಕಂಥದ್ದು, ಇದು ನಿಮಗೆ ಭಾಳ ಟಾನಿಕ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ನೀವೇನೇ ಮಾಡಿದರೂ ಕೂಡ ಒಂದಿಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀರಿ, ಕೆಲಸದ ಕಡೆ ಒಂದಿಷ್ಟು ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀರಿ. ಆ ಪ್ರಯತ್ನದಿಂದ ಖಂಡಿತವಾಗಿಯೂ ನೀವು ಯಶಸ್ಸನ್ನು ಪಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ನೋಡಿದ್ರಲ್ಲ, ಕಟಕ ರಾಶಿಯವರ ಇಂದಿನ ಒಂದು ಫಲವನ್ನು ಯಾವ ರೀತಿ ಇದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಂಡ್ರಿ. ಬನ್ನಿ ಆಗಿದರೆ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ಒಂದಿಷ್ಟು ವಿಶೇಷವಾಗಿ ಏನಾಗುತ್ತೆ, ಸಣ್ಣ ವಯಸ್ಸಿನಿಂದನೇ ನಿಮಗೆ ಒಂದಿಷ್ಟು ಹಠ ಅಥವಾ ಕೋಪಗಳು ಜಾಸ್ತಿ ಇರತಕ್ಕಂಥದ್ದು. ಆ ಕೋಪವನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಕೋಪದಿಂದ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾದಿತ್ತು, ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಇನ್ನು ನೀವು ಜನರು ಏನು ಬಯಸ್ತಾರೆ, ನಿಮ್ಮಿಂದ ಏನು ಬಯಸ್ತಾರೆ ಅನ್ನುವಂಥದ್ದನ್ನು
ನೀವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಖರ್ಚುಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂತಂದರೆ ನೀವು ಬಹಳಷ್ಟು ಉದಾರಿಯಾಗಿರುವಂತಹ ನಿಮ್ಮ ಮನಸ್ಥಿತಿ, ಯಾರೇನೋ ಕೇಳಿದ್ರು ಕೊಟ್ಬಿಡ್ತೀರಿ, ಖರ್ಚು ಮಾಡಿಬಿಡ್ತೀರಿ, ನಿಮ್ಮ ವೈಯಕ್ತಿಕ ಖರ್ಚು ಕೂಡ ತುಂಬ ಸಿಕ್ಕಾಪಟ್ಟೆ ಇರೋದ್ರಿಂದ ಖರ್ಚಿನ ಮೇಲೆ ಅಂಕುಶವನ್ನು ಹಾಕ್ಕೊಳ್ತಕ್ಕಂಥದ್ದು ಒಳ್ಳೆಯದು. ನೀವು ಈ ರೀತಿಯಲ್ಲಿ ಪ್ರಯತ್ನಿಸಿದ್ದೇ ಆದರೆ ಖಂಡಿತವಾಗಿಯೂ ಆರ್ಥಿಕ ಸ್ಥಿತಿ ತುಂಬ ಉತ್ತಮವಾಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಸ್ವಲ್ಪ ನಿಮ್ಮ ಮಾತಿನ ಮೂಲಕ ಅಜ್ಜನೋ ಅಜ್ಜಿಯೋ ತಂದೆಯೋ ಅಥವಾ ತಾಯಿಯೋ ಇವರ ಭಾವನೆಗಳಿಗೆ ಒಂದಿಷ್ಟು ಘಾಸಿ ಮಾಡುವಂತಹ ಭಾಷೆಗಳನ್ನು ದಯವಿಟ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಯಾಕಂತಂದರೆ ಅವರ ಒಂದು ಮನಸ್ಸಿನ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಡೆಯುವಂಥದ್ದು ತುಂಬ ಉತ್ತಮ ಆಗುತ್ತೆ. ಇನ್ನು ಅನವಶ್ಯಕವಾಗಿರ್ತಕ್ಕಂಥ ಸಮಯವನ್ನು ವ್ಯರ್ಥ ಮಾಡುವುದಕ್ಕಿಂತ ಸ್ವಲ್ಪ ಆ ಸಮಯವನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನುವಂಥದ್ದು ಬಹಳಷ್ಟು ಉತ್ತಮವಾಗಿರ್ತಕ್ಕಂಥದ್ದು. ಇನ್ನು ಬಹಳಷ್ಟು ಬುದ್ಧಿವಂತ ಒಂದಿಷ್ಟು ಚಟುವಟಿಕೆಗಳ ಮೂಲಕ ಜೀವನಕ್ಕೆ ಅರ್ಥವನ್ನು ತಂದುಕೊಡ್ತಕ್ಕಂಥದ್ದು ನೆನಪಿನಲ್ಲಿ ಇಡಬೇಕಾಗುತ್ತೆ. ಹಾಗಾಗಿ ನೀವು ಖಂಡಿತವಾಗಿ ಇವತ್ತಿನ ದಿನ ನೀವು ಯಾವ ರೀತಿ ಉಪಯೋಗ ಮಾಡ್ಕೋತೀರಿ ಅನ್ನುವಂಥದ್ದನ್ನು ನೀವೇ ಒಂದು ಯೋಚನೆ ಮಾಡ್ಕೊಂಡು ಸೆಟಪ್ ಮಾಡ್ಕೋಬೇಕು. ಯಾಕಂತಂದರೆ ಈ ಆಡಿಯೋ ಕೇಳಿದಾಗ ಖಂಡಿತವಾಗಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಕೆಲವೊಂದು ಜನರ ಒಂದು ಕಾಳಜಿ ಕೂಡ ನೀವು ವಹಿಸ್ತಕ್ಕಂಥದ್ದು ಮತ್ತು ಅವರಿಗೆ ತಿಳಿಯುವಂತೆ ಮಾಡಬೇಕಾಗುತ್ತೆ. ನೀವು ಅವ್ರ ಬಗ್ಗೆ ಕಾಳಜಿ ಇರುತ್ತೆ ಆದರೆ ಅದು ಅವರಿಗೆ ಅರ್ಥ ಆಗಲ್ಲ. ಹಾಗಾಗಿ ಅವರಿಗೆ ತಿಳಿಯುವ ಹಾಗೆ ನೀವು ಕಾಳಜಿಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ಇವತ್ತಿನ ದಿನ ವಿಶೇಷವಾಗಿ ಗಂಭೀರ ತೊಂದರೆಗಳನ್ನು ಎದುರಿಸಬೇಕಾಗತ್ತೆ. ಆದರೆ ಅದನ್ನು ನೀವು ಈ ಜಾಣತನದಿಂದ ಶಾಂತವಾಗಿದ್ದುಕೊಂಡು ಕೋಪವನ್ನು ನಿಯಂತ್ರಣ ಇದ್ದಲ್ಲಿ ಇಟ್ಕೊಂಡಿದ್ದೆ ಆದರೆ ಅಂಥದ್ದು ಯಾವುದು ಸಮಸ್ಯೆಗಳು ಬರಲ್ಲ, ಉತ್ತಮವಾಗಿರತಕ್ಕಂಥ ದಿನ ಆಗ್ಬೋದು. ಇನ್ನು ವಿಶೇಷವಾಗಿ ಇವತ್ತು ಮಾಡುವಂಥ ಕೆಲಸದಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ಕಾಣಬಹುದು. ಕೆಲವೊಂದು ಜನ ಮೊಬೈಲು ಅಥವಾ ಟಿವಿನೋ ಈ ರೀತಿ ನೋಡಿ ಕೆಲವೊಂದು ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುವಂಥ ಸನ್ನಿವೇಶಗಳಿದೆ. ಇದರ ಬಗ್ಗೆ ನೀವು ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಇವತ್ತು ಸಿಂಹರಾಶಿಯವರ ಅದೃಷ್ಟ ಸಂಖ್ಯೆ 5. ಬನ್ನಿ ಮುಂದಿನ ರಾಶಿಯನ್ನು ನೋಡೋಣ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ಇವತ್ತಿನ ದಿವಸ ಒಂದಿಷ್ಟು ಬಹಳಷ್ಟು ಖುಷಿ ಖುಷಿಯಾಗಿ ಲವಲೌಕಿಯಾಗಿರ್ತಕ್ಕಂಥದ್ದು ಈ ಪ್ರೇಮ ಪ್ರಣಯ ಈ ರೀತಿಯಾಗಿರ್ತಕ್ಕಂಥ ಭಾವನೆಗಳು ಬಹಳಷ್ಟು ಜನರಲ್ಲಿ ಒಂದು ಸಂತೋಷವನ್ನು ಮೂಡಿಸ್ತಾ ಇರ್ತಕ್ಕಂಥದ್ದು ಪ್ರೇಮಿಗಳಿಗೆ ಪತಿ ಪತ್ನಿಗಳಿಗೆ ತುಂಬ ಉತ್ತಮವಾಗಿರ್ತಕ್ಕಂಥ ದಿನ ಅಂತ ಹೇಳ್ಬೋದು. ಬಹಳಷ್ಟು ಸಮಯ ಸಿಗುತ್ತೆ. ಬಹಳಷ್ಟು ಜನ ಮೊಬೈಲ್ ನೋಡೋದು ಟಿವಿ ನೋಡೋದು ಅಥವಾ ಎಲ್ಲೋ ಫಿಲ್ಮ್ಗೆ ಹೋಗಿ ಬರೋದು ಈ ರೀತಿಯಾಗಿರ್ತಕ್ಕಂಥ ದಿನಚರಿ ಇರ್ತಕ್ಕಂಥದ್ದು ಕೆಲವೊಂದು ಜನರಿಗೆ. ಇನ್ನು ಸ್ವಲ್ಪ ಇವತ್ತು ನಿಮ್ಮ ಪತಿಯೋ ಅಥವಾ ನಿಮ್ಮ ಪತ್ನಿಯೋ ನಿಮ್ಮ ಮೇಲೆ ಒಂದಿಷ್ಟು ಸಿಡುಕಿನಿಂದ ಮಾತನಾಡತಕ್ಕಂಥದ್ದು ನಂತರ ಅದು ಸರಿ ಆಗುತ್ತೆ. ನಿಮ್ಮಿಬ್ಬರ ಮಧ್ಯದಲ್ಲಿರ್ತಕ್ಕಂತಹ ವೈಮನಸ್ಸು ಅದು ತುಂಬ ಖುಷಿ ಖುಷಿಯಾಗಿ ಸರಿಯಾಗುವಂಥ ಸಾಧ್ಯತೆ ಇದೆ. ಇನ್ನು ಜೀವನದಲ್ಲಿ ಬಹಳಷ್ಟು ಸಂತೋಷವನ್ನು ಅನುಭವಿಸಲು ಒಂದಿಷ್ಟು ಸಿದ್ಧರಾಗುವಂಥ ರೀತಿಯಲ್ಲಿ ಭಾವನೆಗಳು ಇರುತ್ತವೆ ಬೆಳಗ್ಗೆಯಿಂದ. ಎಲ್ಲ ಒಂದು ಕಡೆ ಇವತ್ತು ಸಂತೋಷವಾಗಿರಬೇಕು, ಖುಷಿಯಾಗಿರಬೇಕು, ಇವತ್ತಿನ ದಿನ ತುಂಬ ಚೆನ್ನಾಗಿ ಇರಬೇಕು ಅನ್ನುವಂಥದ್ದು ಫಿಕ್ಸ್ ಆಗಿರ್ತೀರಿ ಮೈಂಡ್ ಸೆಟ್ಟಲ್ಲಿ. ಇದು ನಿಮಗೆ ಒಂದು ಒಳ್ಳೆಯ ಸಂತೋಷ ಅಥವಾ ಆನಂದವನ್ನು ತಂದುಕೊಡುತ್ತೆ. ಇಂದಿನ ದಿನ ಯಾರಿಗೂ ಕೂಡ ಸಾಲವನ್ನು ಕೊಡಲಿಕ್ಕೆ ಹೋಗಬೇಡಿ, ಸಾಲವನ್ನು ಪಡಿಲಿಕ್ಕೂ ಹೋಗಬೇಡಿ, ಆಯಿತಾ? ನಿಮ್ಗೆ ಎಷ್ಟಿದೆ ಅಷ್ಟರಲ್ಲೇ ನೀವು ಕೆಲಸ ಮಾಡ್ತಕ್ಕಂಥದ್ದು ಒಳ್ಳೆಯದು. ಒಂದು ವೇಳೆ ಕೊಡುವುದು ಅಗತ್ಯವಾಗಿದ್ದರೆ, ಏನೋ ಭಾಳ ಇಂಪಾರ್ಟೆಂಟ್ ಆಗಿದೆ, ಒಳ್ಳೆ ಒಳ್ಳೆ ಮಹತ್ವದ ಕೆಲಸಕ್ಕೆ ಅವ್ರು ಕೇಳ್ತಾ ಇದ್ದಾರೆ ಅಂತಂದರೆ ಒಂದಿಷ್ಟು ಜವಾಬ್ದಾರಿಯುತವಾಗಿ ಕೊಡ್ತಕ್ಕಂತಹ ಕೆಲಸವನ್ನು ಮಾಡಿ ಹಣವನ್ನು, ಆಯಿತಾ? ಇನ್ನು ಮನೆಯ ಪರಿಸ್ಥಿತಿ ಸ್ವಲ್ಪ ಸುಧಾರಿಸ್ತಕ್ಕಂಥ ಸಾಧ್ಯತೆಗಳಿದೆ. ಹಣಕಾಸಿನ ಮೇಲೆ ನೀವು ಅಂಕುಶವನ್ನು ಹಾಕಿದ್ದೆ ಆದರೆ, ಆಯಿತಾ, ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ. ಸ್ವಲ್ಪ ಇವತ್ತು ಮಾಡುವಂಥ ಕೆಲಸದ ಕಡೆ ಒಂದಿಷ್ಟು ಹೆಚ್ಚು ಗಮನ ಹರಿಸಿ, ಸಂತೋಷದ ಕಡೆನೇ ಜಾಸ್ತಿ ಗಮನ ಹರಿಸೋದು, ಜೊತೆ ಜೊತೆಗೆ ಒಂದಿಷ್ಟು ಕೆಲಸದ ಕಡೆ ಗಮನ ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಬನ್ನಿ ಹಾಗಿದ್ರೆ ಕನ್ಯಾ ರಾಶಿಯವರ ಇವತ್ತಿನ ಅದೃಷ್ಟ ಸಂಖ್ಯೆ 4. ಬನ್ನಿ ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರ ಇಂದಿನ ಫಲವನ್ನು ಗಮನಿಸೋದಾದರೆ ನೋಡಿ, ವೈಯಕ್ತಿಕ ವ್ಯವಹಾರಗಳು ನಿಯಂತ್ರಣದಲ್ಲಿರುತ್ತೆ. ಅಂಥದ್ದೇನು ಗೊಂದಲಗಳು ಸಮಸ್ಯೆಗಳು ಇರಲ್ಲ. ವ್ಯವಹಾರಗಳು ಒಂದು ಹಿಡಿತದಲ್ಲಿ ಇರುತ್ತೆ. ಒಂದೇ ವೇನಲ್ಲಿ ಕೆಲಸ ಮಾಡ್ತಾ ಹೋಗ್ತಾ ಇರ್ತೀರಿ. ಇನ್ನು ಉದ್ಯಮಿಗಳು ಕೆಲವೊಂದು ಏನಾಗುತ್ತೆ, ಅನಿರೀಕ್ಷಿತವಾಗಿರ್ತಕ್ಕಂಥ ಲಾಭಗಳು ಆದಾಯಗಳು ಗಳಿಸ್ತಕ್ಕಂತಹ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು, ಆಯಿತಾ? ಇನ್ನು ಇವತ್ತು ತುಲಾರಾಶಿಯವರು ತಮ್ಮ ಸಹೋದರ ಅಥವಾ ಸಹೋದರಿಯೊಂದಿಗೆ
ಮನೆಯಲ್ಲಿ ಯಾವುದೇ ಒಂದಿಷ್ಟು ಹಳೆಯ ಯೋಚನೆಗಳು, ಹಳೆಯ ಮಾತುಕತೆಗಳು ಅಥವಾ ಹಳೆಯ ನೆನಪುಗಳು ಈ ರೀತಿ ನೋಡ್ಬೋದು, ಅಥವಾ ಹಳೆಯ ಸಿನಿಮಾಗಳನ್ನು ವೀಕ್ಷಣೆ ಮಾಡಬಹುದು. ಈ ರೀತಿಯಾಗಿರ್ತಕ್ಕಂತಹ ಸಾಧ್ಯತೆ ಇದೆ. ಆದರೆ ಒಂದಿಷ್ಟು ಕುಶಲೋಪರಿ ಒಂದಿಷ್ಟು ಜನರನ್ನು ಭೇಟಿಯಾಗೋದ್ರ ಮೂಲಕ ಒಂದಿಷ್ಟು ಸಂತೋಷವನ್ನು ಸಿಗುವಂಥ ಸಾಧ್ಯತೆ ಇದೆ. ದಾಂಪತ್ಯ ವೈವಾಹಿಕ ಜೀವನ ಕೂಡ ತುಂಬ ಸಂತೋಷಕರವಾಗಿರ್ತಕ್ಕಂಥದ್ದು. ಆದರೆ ನೀವೇನಾದರೂ ಮಾತನಾಡೋ ಮುನ್ನ ಒಂದಿಷ್ಟು ಯೋಚನೆ ಮಾಡಿ ಮಾತಾಡಿ, ಯಾವುದನ್ನು ಮಾತಾಡಬೇಕು ಯಾವುದನ್ನು ಮಾತಾಡಬಾರ್ದು ಇದ್ರ ಕಡೆ ಒಂದಿಷ್ಟು ಗಮನವನ್ನು ಹರಿಸ್ತಕ್ಕಂಥದ್ದು ಒಳ್ಳೆಯದು. ತಿಳಿಯದೆ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಬೇರೊಬ್ಬರಿಗೆ ಸ್ವಲ್ಪ ಮಾತನಾಡೋದ್ರಿಂದ ಕೆಲವೊಬ್ಬರ ಜನರ ಭಾವನೆಗಳಿಗೆ ಧಕ್ಕೆ ಉಂಟಾಗುವಂಥ ಸಾಧ್ಯತೆಗಳಿದೆ. ಏನಾದರೂ ನೀವು ಒಂದಿಷ್ಟು ನೇರವಾಗಿ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ಆಗಿರೋದ್ರಿಂದ ಮಾತನಾಡುವಾಗ ಏನಾಗುತ್ತೆ, ಅವರ ಮನಸ್ಸಿನ ಭಾವನೆಗೆ ಧಕ್ಕೆ ಆಗುವಂಥ ಸನ್ನಿವೇಶ ಇರುತ್ತೆ. ಎಚ್ಚರಿಕೆಯಿಂದ ಮಾತನಾಡ್ತಕ್ಕಂಥದ್ದು ಒಳ್ಳೆಯದು. ಆಯಿತಾ, ಇನ್ನು ನಿಮಗೆ ಇವತ್ತು ಸ್ವಲ್ಪ ದೊರಕತಕ್ಕಂತಹ ಹೊಸ ಹೂಡಿಕೆ ಅವಕಾಶಗಳು ಇವತ್ತು ಬಹಳಷ್ಟು ಚೆನ್ನಾಗಿರುತ್ತೆ. ಅಂದರೆ ಬೇರೆ ಬೇರೆ ವಿಭಾಗದಲ್ಲಿ ನಿಮಗೆ ಕೆಲಸ ಸಿಗುವಂತಹ ಲಕ್ಷಣಗಳು ಅಥವಾ ಸೈಡ್ ಬಿಸ್ನೆಸ್ ಮಾಡುವಂಥ ಲಕ್ಷಣಗಳು, ಆಪ್ಷನ್ಸ್ಗಳು ಕಣ್ಣಿಗೆ ಕಾಣ್ತವೆ. ಓ, ನಾನು ಇದನ್ನು ಮಾಡ್ಬೋದಲ್ಲ, ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಈ ರೀತಿಯಾಗಿರ್ತಕ್ಕಂತಹ ಒಂದಿಷ್ಟು ಭಾವನೆಗಳು ನಿಮಗೆ ಇವತ್ತು ಬರುವಂತಹ ಸಾಧ್ಯತೆ ಇದೆ. ನೀವು ಅದನ್ನು ಅದ್ರ ಬಗ್ಗೆ ಒಂದಿಷ್ಟು ಅಧ್ಯಯನ ಮಾಡಿ ಸರಿನೋ ತಪ್ಪು ಯೋಚನೆ ಮಾಡಿ ಅದ್ರ ಬಗ್ಗೆ ನೀವು ತೊಡಗಿಸ್ಕೊಳ್ಬಹುದು. ಆಯಿತಾ, ಇನ್ನು ಸ್ನೇಹಿತರು ಕೂಡ ಇವತ್ತು ಉಪಯುಕ್ತವಾಗಿರತಕ್ಕಂತಹ ಬೆಂಬಲವನ್ನು ನೀಡ್ತಾರೆ. ಒಂದಿಷ್ಟು ಸಹಾಯ ಸಹಕಾರ ಅವರಿಗೆ ಸ್ನೇಹಿತರಿಂದ ನಿಮಗೆ ಸಿಗುವಂತಹದ್ರಿಂದ ನಿಮಗೂ ಕೂಡ ಅನುಕೂಲ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಇನ್ನು ವೈಯಕ್ತಿಕ ವ್ಯವಹಾರಗಳಲ್ಲಿ ಒಂದಿಷ್ಟು ನಿಯಂತ್ರಣದಲ್ಲಿರ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಆಯಿತಾ, ಇನ್ನು ತುಲಾರಾಶಿಯವರಿಗೆ ಇವತ್ತು ಅದೃಷ್ಟ ಸಂಖ್ಯೆ 6. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ನೋಡಿ, ಇವತ್ತು ಪ್ರೀತಿ ಪಾತ್ರರು ಕೂಡ ನಿಮ್ಮ ಮನಸ್ಥಿತಿಯನ್ನು ಅವರ ಮನಸ್ಥಿತಿಯನ್ನು ನಿಮ್ಮ ಮುಂದೆ ಇಡಲು ಸಾಧ್ಯ ಆಗೋದಿಲ್ಲ. ಯಾಕಂತಂದರೆ ಅವ್ರು ಏನೋ ಒಂದು ಹೇಳಬೇಕು ಅನ್ನುವಂಥ ವಿಚಾರದಲ್ಲಿರ್ತಾರೆ, ಅದನ್ನು ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಇದರಿಂದ ಏನಾಗುತ್ತೆ, ನೀವೇನಾದರೂ ಅಸಮಾಧಾನಗೊಳ್ಳುವಂತಹ ಸಾಧ್ಯತೆ ಇದೆ. ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದು ಹೇಳಿಲ್ವಲ್ಲ ಅನ್ನುವಂತಹ ಒಂದಿಷ್ಟು ನೋವುಗಳು ನಿಮಗೆ ಕಾಡಬಹುದು. ಇನ್ನು ಆಪ್ತ ಸ್ನೇಹಿತರ ಕೆಲವೊಂದು ತಪ್ಪು ಸಲಹೆಯಿಂದಾಗಿ ಇವತ್ತು ವೃಶ್ಚಿಕ ರಾಶಿಯವರಿಗೆ ವ್ಯಾಪಾರದಲ್ಲಿ ಒಂದಿಷ್ಟು ತೊಂದರೆಗಳು ಕಂಡು ಬರುವಂಥ ಸಾಧ್ಯತೆ ಇದೆ. ಏನಪ್ಪ, ನಾನು ಇವ್ರ ಮಾತು ಕೇಳಿದೆ, ಇದರಿಂದ ನನಗೆ ಅನುಕೂಲ ಆಗಲಿಲ್ಲಲ್ಲ ಅನ್ನುವಂಥ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗುವಂಥ ಸಾಧ್ಯತೆ ಇದೆ. ಇನ್ನು ಉದ್ಯೋಗದಲ್ಲಿರ್ತಕ್ಕಂತಹ ಜನರು ಕೂಡ ಇಂದು ಕೆಲಸದ ಒಂದು ಸ್ಥಳದಲ್ಲಿ ಸ್ವಲ್ಪ ಬುದ್ಧಿವಂತಿಕೆಯಿಂದ ನಡೆಯುವಂತಹ ಅಗತ್ಯವಿದೆ. ಯಾಕಂತಂದರೆ ಈ ಉದ್ಯೋಗದಲ್ಲಿ ಕೆಲಸ ಯಾವುದೇ ಒಂದು ಸರ್ಕಾರಿನೋ ಅರೆ ಸರ್ಕಾರಿನೋ ಒಂದು ಜವಾಬ್ದಾರಿತವಾದಂಥ ಒಂದು ಸ್ಥಾನದಲ್ಲಿ ಇರತಕ್ಕಂತಹ ವ್ಯಕ್ತಿಗಳು ಒಂದಿಷ್ಟು ಜವಾಬ್ದಾರಿಯಿಂದ ನಡೆದುಕೊಳ್ಳುವಂತಹ ಅವಶ್ಯಕತೆ ಇರತಕ್ಕಂಥದ್ದು. ಆಯಿತಾ, ಇನ್ನು ಈ ನಿಕಟ ಜನರು, ಬಹಳ ಆತ್ಮೀಯವಾಗಿರತಕ್ಕಂಥ ಜನರು ನಿಮ್ಮ ಹತ್ತಿರ ಬರಲು ಇವತ್ತು ಪ್ರಯತ್ನಿಸ್ತಕ್ಕಂಥದ್ದು. ಆದರೆ ನಿಮ್ಮ ಮನಸ್ಸು ಕೂಡ ಒಂದಿಷ್ಟು ಶಾಂತಗೊಳಿಸಲು, ಏಕಾಂತದಲ್ಲಿ ಸಮಯವನ್ನು ಕಳೆಯಲು ನೀವು ಇಷ್ಟಪಡ್ತಾ ಇರ್ತೀರಿ. ಯಾರೋ ನಿಮಗೆ ಭೇಟಿ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಇನ್ನು ನಿಮ್ಮ ಸಂಗಾತಿ ಕೂಡ ನಿಮ್ಮ ಬಗ್ಗೆ ಒಂದಿಷ್ಟು ಗಮನ ಹರಿಸ್ತಾ ಇಲ್ವೇನೋ ಅನ್ನುವಂತಹ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇರ್ತಕ್ಕಂಥದ್ದು ಕಂಡು ಬರುತ್ತೆ. ಇನ್ನು ಬಹಳಷ್ಟು ವಿಷಯಗಳು ನೀವೇ ಬಯಸಿರುವಂತಹ ಒಂದಿಷ್ಟು ಆಸೆಯಿಂದ ತುಂಬಿರತಕ್ಕಂಥ ದಿನ. ಆಸೆಗಳಿಗೇನು ಕೊರತೆ ಇರಂಗಿಲ್ಲ, ಒಂದಿಷ್ಟು ಎಂಟರ್ಟೈನ್ಮೆಂಟ್ ಇರುತ್ತೆ. ಹಣದ ಚಲನೆ ಇಡೀ ದಿನವಿಡೀ ಮುಂದುವರಿಯುತ್ತೆ. ಒಂದಿಷ್ಟು ಹಣಕಾಸಿನಲ್ಲಿ ಒಂದಿಷ್ಟು ಡೆವಲಪ್ಮೆಂಟ್ಗಳು ಕಂಡು ಬರ್ತಕ್ಕಂಥದ್ದು, ಯಾವುದೋ ಒಂದು ಮೂಲದಿಂದ ನಿಮಗೆ ಹಣವನ್ನು ಸಿಗುವಂಥ ಸಾಧ್ಯತೆ ಇದೆ. ಇನ್ನು ದಿನದ ಅಂತ್ಯದ ನಂತರ ನೀವು ಒಂದಿಷ್ಟು ಹಣ ಏನಾದರೂ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ವಿಚಾರ ಇದ್ರೆ ಉಳಿಸ್ಕೋಬಹುದು. ಆಯಿತಾ, ಇನ್ನು ನಿಮ್ಮ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಸ್ವಲ್ಪ ತೊಂದರೆ ಹೊಂದಿರತಕ್ಕಂಥದ್ದು ನಿಮ್ಮ ಮನಃಶಾಂತಿಯನ್ನು ಹಾಳು ಮಾಡಲು ಅವಕಾಶಗಳು ಸಿಗ್ಬೋದು. ಯಾಕಂತಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥದ್ದು ಅದು ಆಗದೇ ಇದ್ದಾಗ ಒಂದಿಷ್ಟು ಮನಸ್ಸಿಗೆ ನೋವಾಗುವಂಥದ್ದು ಸಹಜವಾಗಿ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 8. ಇನ್ನು ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ನೋಡಿ, ಪ್ರೀತಿಯ ಒಂದು ಜೀವನ ಬಲವಾಗಿ ಇಟ್ಟುಕೊಳ್ಳಿಕ್ಕೆ ಬಯಸ್ತಾ ಇರತಕ್ಕಂಥದ್ದು. ನೀವು ಯಾರನ್ನ ಪ್ರೀತಿ ಮಾಡಿದರೂ ಕೂಡ ಅವ್ರನ್ನ ಬಿಡೋದಕ್ಕೆ ಮನಸ್ಸಿರಲ್ಲ, ಅವ್ರ ಬಗ್ಗೆ ಬಹಳಷ್ಟು ಮನಸ್ಸಿನ ಮೇಲೆ ನೀವು ತೆಗೆದುಕೊಂಡಿರತಕ್ಕಂಥದ್ದು. ಇನ್ನು ಯಾರೋ ಮೂರನೇ ವ್ಯಕ್ತಿಯ ಮಾತುಗಳನ್ನು ಕೇಳ್ಕೊಂಡೇನಾಗುತ್ತೆ, ಕೆಲವೊಂದು
ಪ್ರೀತಿ ಪಾತ್ರರ ಬಗ್ಗೆ ಯಾವುದೇ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ ಹೋಗ್ಬೇಡಿ. ಏನಪ್ಪಾ ಇವ್ರು ಒಳ್ಳೆಯವರ ಕೆಟ್ಟವರ, ಇವರು ನಮ್ಮವರ ಅಲ್ವಾ, ಈ ರೀತಿಯಾಗಿರ್ತಕ್ಕಂಥ ಒಂದು ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಓಡ್ತಾ ಇರ್ತದೆ. ಯಾರೋ ಥರ್ಡ್ ಪರ್ಸನ್ ಹೇಳ್ತಾರೆ ಅಂದ ಮಾತ್ರಕ್ಕೆ ನೀವು ಕಮಿಟ್ ಆಗುವಂಥದ್ದಲ್ಲ. ಪ್ರತ್ಯಕ್ಷ ಕೊಟ್ಟರು ಪ್ರಾಮಾಣಿಸಿ ನೋಡಿ, ಅದನ್ನು ನೀವೇ ಮರು ವಿಶ್ಲೇಷಣೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ನೀವು ಒಂದು ಬಾರಿ ಏನಾದರೂ ಹೆಜ್ಜೆ ಇಟ್ಟರೆ ಅದು ಪ್ರಮುಖ ಬದಲಾವಣೆ ಖಂಡಿತ ತಂದೆ ತರುತ್ತೆ. ಯಾಕಂದರೆ ಧನುಸ್ಸು ರಾಶಿಯವರು ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅದು ಬಹಳ ಗಟ್ಟಿಯಾಗಿದ್ದಂಥ ನಿರ್ಧಾರಗಳಿರುತ್ತೆ. ಬೇಗನೆ ಅವರು ಯಾವುದಕ್ಕೂ ಕಮಿಟ್ ಆಗಲ್ಲ, ಕಮಿಟ್ ಆದರೆ ಅದನ್ನು ಕೈ ಬಿಡಲ್ಲ. ಆಯ್ತಾ, ಇನ್ನು ಹೆಚ್ಚಿನ ವಿಷಯಗಳು ಕೂಡ ನೀವು ಏನು ಒಂದು ಬಯಸಿದಂತೆ ಆಗಿರತಕ್ಕಂತಹ ಒಂದು ಉಜ್ವಲವಾಗಿರ್ತಕ್ಕಂತಹ ಹಾಸ್ಯದಿಂದ ತುಂಬಿರತಕ್ಕಂಥ ದಿನ ಅಂತಾನೆ ಹೇಳ್ಬೋದು. ಇನ್ನು ಇವತ್ತು ಯಾವುದೇ ಯೋಜನೆಗಳನ್ನು ಹಾಕುವ ಮೊದಲು ಒಂದಿಷ್ಟು ಮನೆಯಲ್ಲಿ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ನಿಮ್ಮ ಮೇಲೆ ಒಂದಿಷ್ಟು ತಂದೆನೋ ತಾಯಿನೋ ಅಥವಾ ನಿಮ್ಮ ಗಂಡನೋ ಅಥವಾ ಹೆಂಡತಿನೋ ಇಂಥವ್ರು ಒಂದು ಸಲಹೆಯನ್ನು ಸಲಹೆಯನ್ನು ಪಡೆದುಕೊಳ್ಳತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಸ್ವಲ್ಪ ಬಹಳಷ್ಟು ಇವತ್ತು ಒಂದಿಷ್ಟು ವೈಭವದ ಜೀವನ ಇದೆ, ಒಂದಿಷ್ಟು ಬಹಳ ಕಾಸ್ಟ್ಲಿ ಜೀವನ, ಹೈಫೈ ಜೀವನ, ವೈಭವದ ಜೀವನ ಬಹಳಷ್ಟು ಹೆಚ್ಚು ಇವತ್ತು ಭವ್ಯಗೊಳಿಸ್ತಕ್ಕಂಥದ್ದು. ಇನ್ನು ಚಿಂತೆಯು ಕೂಡ ಇರುತ್ತೆ, ಚಿಂತೆಯ ಒಂದು ಕಾರಣದಿಂದಾಗಿ ಒಂದಿಷ್ಟು ಎಲ್ಲೋ ಒಂದು ಕಡೆ ಅಳುಕಿರುತ್ತೆ, ಆಗುತ್ತಾ ಇಲ್ವಾ ಕೆಲವೊಂದು ನನ್ನ ಕೆಲಸಗಳ ಬಗ್ಗೆ ಅನ್ನುವಂಥದ್ದು ಒಂದಿಷ್ಟು ಚಿಂತೆಗಳು ಇರುತ್ತೆ. ಡೋಂಟ್ ವರಿ, ಏನು ತೊಂದರೆ ಇಲ್ಲ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇವತ್ತು ಹೆಚ್ಚುವರಿ ಹಣವನ್ನು ಕೂಡ ಕೆಲವೊಂದು ಜನ ರಿಯಲ್ ಎಸ್ಟೇಟ್ಗಳಲ್ಲಿ ಹೂಡಿಕೆ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ನಿಮ್ಮ ವರ್ತನೆ, ನಿಮ್ಮ ವರ್ತನೆ ಏನಿದೆ ಅದನ್ನು ಬಹಳಷ್ಟು ನೀವು ಹಿಡಿತದಲ್ಲಿ ಇಟ್ಕೊಳ್ಳಿ. ಖಂಡಿತವಾಗಿಯೂ ಬೇರೆಯವರಿಗೆ ನೋವು ಕೊಡುವಂತಹ ವರ್ತನೆ ಬೇಡ. ಬಹಳಷ್ಟು ನಿಮ್ಮ ಸಂಗಾತಿಯೊಂದಿಗೆ ಒಂದಿಷ್ಟು ಪ್ರೀತಿಯಿಂದ ಜೀವನ ನಡೆಸುವಂತಹ ಸಾಧ್ಯತೆಗಳು ಧನುಸ್ಸು ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರು ಇವತ್ತು ಬಹಳಷ್ಟು ಕೆಲವೊಂದು ವಿಚಾರದಲ್ಲಿ ಏನಾಗುತ್ತೆ, ಗಳಿಕೆಯ ವಿಚಾರದಲ್ಲಿ ಬಹಳಷ್ಟು ನಿಮ್ಮ ಶಕ್ತಿ ಇವತ್ತು ಜಾಸ್ತಿ ಇರುತ್ತೆ, ಜ್ಞಾಪಕ ಶಕ್ತಿ ಜಾಸ್ತಿ ಇರುತ್ತೆ. ನೀವು ಯಾರಿಗೋ ಕೊಟ್ಟಿದ್ದೀರಿ ಅಂತಂದರೆ ಅದನ್ನು ಜ್ಞಾಪಕ ಮಾಡ್ಕೊಂಡಿರ್ತೀರಿ, ಮರೆತೋಗಿರ್ತೀರಿ, ಅದನ್ನು ಇವತ್ತು ಜ್ಞಾಪಕ ಆಗುತ್ತೆ. ಹಣವನ್ನು ಗಳಿಸುವಂತಹ ಒಂದಿಷ್ಟು ಯೋಚನೆಗಳು ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಒಂದಿಷ್ಟು ಮಾನಸಿಕ ಸ್ಥಿತಿ ಇದೆಯಲ್ಲ ಅದು ತುಂಬ ಚೆನ್ನಾಗಿರತಕ್ಕಂಥದ್ದು. ಇನ್ನು ಹೆಚ್ಚು ಜನರನ್ನ ಒಂದಿಷ್ಟು ಭೇಟಿಯಾದಾಗ ಏನಾಗುತ್ತೆ, ಮನಸ್ಸು ಒಂದಿಷ್ಟು ಕದಡತಕ್ಕಂಥದ್ದು, ಅಸಮಾಧಾನಗೊಳ್ತಕ್ಕಂಥದ್ದು, ಒಬ್ಬರೇ ಇರಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿರ್ತಕ್ಕಂತಹ ಒಂದಿಷ್ಟು ವ್ಯಕ್ತಿತ್ವ ನಿಮ್ಮದು. ಹಾಗಾಗಿ ಇಂತಹ ಒಂದು ಸಂದರ್ಭ ನಿಮ್ಗೆ ಬರುತ್ತೆ, ಸಾಯಂಕಾಲ ಒಂದಿಷ್ಟು ಆರಾಮಾಗಿರಲಿಕ್ಕೆ, ಒಬ್ಬರೇ ಇದ್ದು ಯೋಚನೆ ಮಾಡಲಿಕ್ಕೆ ಒಂದಿಷ್ಟು ಅವಕಾಶಗಳು ಸಿಗ್ತಕ್ಕಂಥದ್ದು. ಇನ್ನು ನಿಮ್ಮ ಬಗ್ಗೆ ನಿಮಗೆ ಉತ್ತಮವಾಗಿರತಕ್ಕಂಥ ಅಭಿಪ್ರಾಯ ಬರಲು, ಕೆಲಸವನ್ನು ಮಾಡಲು ಒಂದು ಅದ್ಭುತವಾಗಿರ್ತಕ್ಕಂಥ ದಿನ ಇವತ್ತು. ಅಂದರೆ ನೀವು ಕೆಲಸದಲ್ಲಿ ಇವತ್ತು ಬಹಳಷ್ಟು ಸಕ್ಸಸ್ಸನ್ನು ಕಂಡು ಬರತಕ್ಕಂತಹ ಸಾಧ್ಯತೆಗಳು ತುಂಬ ಚೆನ್ನಾಗಿರತಕ್ಕಂಥದ್ದು. ಇನ್ನು ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡತಕ್ಕಂತಹ ಕಾರಣದಿಂದಾಗಿ ಇವತ್ತು ನೀವು ಸಾಕಷ್ಟು ಹಣ ಖರ್ಚು ಮಾಡುವಂಥ ಅವಶ್ಯಕತೆ ಬರ್ಬೋದು. ಯಾವುದೋ ಒಂದು ದೂರ ದೂರಿಗೆ ಪ್ರಯಾಣ ಮಾಡ್ಬೋದು, ಅಥವಾ ಮನೆಯಲ್ಲಿ ಯಾವುದೋ ಒಂದು ಶುಭ ಕಾರ್ಯ, ಕೆಲಸ, ಈ ಒಂದು ಏನೋ ಒಂದು ಸಣ್ಣ ಫಂಕ್ಷನ್ನು, ಈ ರೀತಿಯಾಗಿರ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು. ಈ ಕಾರಣದಿಂದಾಗಿ ಒಂದಿಷ್ಟು ಪರಿಸ್ಥಿತಿ ಹದಗೆಡುವಂಥ ಸನ್ನಿವೇಶಗಳಿದೆ, ಇದರ ಕಡೆ ಒಂದಿಷ್ಟು ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಉತ್ಸಾಹದ್ದು ಇರುತ್ತೆ ನಿಮ್ಮಲ್ಲಿ ಒಂದು, ಅದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಇರುತ್ತಲ್ಲ ಅದು ತುಂಬ ಚೆನ್ನಾಗಿದೆ, ಖಂಡಿತ ಒಳ್ಳೆಯದಾಗುತ್ತೆ, ಚಿಂತೆ ಬೇಡ. ಈ ಮಕರ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 5. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಇವತ್ತಿನ ಒಂದು ಫಲವನ್ನು ನೋಡೋದಾದ್ರೆ ನೋಡಿ, ಒಳ್ಳೆಯ ಮನೋಭಾವ ಇರುತ್ತೆ, ಕಚೇರಿಯಲ್ಲಿ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ, ಒಂದಿಷ್ಟು ಲವಲವಿಕೆಯಿಂದ ಸ್ವಲ್ಪ ಖುಷಿ ಖುಷಿಯಾಗಿ ಇರ್ತೀರಿ ಇವತ್ತು. ಕೆಲಸದಲ್ಲೂ ಕೂಡ ಒಂದಿಷ್ಟು ಬಿಗಿನಿಂಗ್ ನೀವು ಪ್ರಾರಂಭದಲ್ಲೇ ಭಾಳ ಚೆನ್ನಾಗಿರುತ್ತೆ, ಇವತ್ತು ಒಂದಿಷ್ಟು ಎನರ್ಜಿ ಇರುತ್ತೆ, ಬೆಳಗ್ಗೆ ಬೇಗನೆ ಎದ್ದಿರ್ತೀರಿ, ಒಂದಿಷ್ಟು ಕೆಲಸದ ಬಗ್ಗೆ ಭಾಳಷ್ಟು ಗಮನವನ್ನು ಹರಿಸ್ತಕ್ಕಂಥದ್ದು. ಇನ್ನು ನೀವು ಭವಿಷ್ಯಕ್ಕಾಗಿ ಹೊಸ ಸಂಪರ್ಕಗಳನ್ನು ಬೆಳೆಸ್ಕೊಳ್ಬೇಕಾಗುತ್ತೆ, ಒಂದಿಷ್ಟು ಬೇರೆ ಬೇರೆ ಜನರ ಸಂಪರ್ಕ ಅಥವಾ ಇರುವಂಥ ಕೆಲಸ ಇನ್ನೂ ಜಾಸ್ತಿ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನೀವು ಲವಲವಿಕೆಯಾಗಿರೋದೇ ಇದು ಪ್ಲಸ್ ಪಾಯಿಂಟ್ ಆಗಿ ಕನ್ವರ್ಟ್ ಆಗಬಹುದು. ಆದರೆ ಅಂತಿಮವಾಗಿ ನಿಮ್ಮ ವೃತ್ತಿ ಏನಾಗುತ್ತೆ, ವೃತ್ತಿಯಲ್ಲಿ ಒಂದಿಷ್ಟು ಅನುಕೂಲ ಆಗುತ್ತೆ, ಹಣಕಾಸಿನ ಮೂಲ ಕೂಡ ಇವತ್ತು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ಕೆಲಸದಿಂದ ಒಂದಿಷ್ಟು ವಿರಾಮವನ್ನು ತೆಗೆದುಕೊಂಡು ಇವತ್ತು ಕೆಲವು ಜನ ಸಮಯವನ್ನು ಮಕ್ಕಳಿಗೋ ಅಥವಾ ಪತಿಗೋ ಅಥವಾ ಪತ್ನಿಗೋ ಈ ರೀತಿ ತಮ್ಮ ನಿಮ್ಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೊಡುವಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಇದೆ. ಆಯ್ತಾ, ಇನ್ನು ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಕೋಬೇಕಾಗುತ್ತೆ,
ನಿಮ್ಮ ಮನಸ್ಸು ಏನೋನೋ ಅನ್ನತ್ತೆ. ಹಂಗಂತ ತಿಳ್ಕೊಂಡು ಎಲ್ಲವನ್ನ ಹರಿಬಿಡುವಂಥದ್ದಲ್ಲ. ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು. ಇನ್ನು ನಿಮ್ಮ ಮನಸ್ಸಿನಲ್ಲಿ ಎಲ್ಲ ಒಂದು ಕಡೆ ಕೆಲವೊಂದು ವಿಚಾರದ ಬಗ್ಗೆ ಭಯ ಇದೆ, ಅದನ್ನು ಕೂಡ ನೀವು ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಏಕೆಂದರೆ ತಕ್ಷಣ ನೀವು ಯಾವುದೋ ಒಂದು ನಿರ್ಧಾರ ತಗೊಳ್ಳೋಕ್ಕೆ ಹೋಗಬಾರ್ದು. ಯೋಚನೆ ಮಾಡಿ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ನಿಮ್ಮ ಆರೋಗ್ಯ ವಿಚಾರಕ್ಕೆ ಬಂದಾಗ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥದ್ದು ಒಳ್ಳೆಯದು. ಒಂದಿಷ್ಟು ಜನರಿಗೆ ದೀರ್ಘಕಾಲೀನ ಸಮಸ್ಯೆಗಳಿಂದ ಬಳಲ್ತಾ ಇರ್ಬೋದು, ಹೀಗಾಗಿ ಆರೋಗ್ಯದ ಕಡೆ ಒಂದಿಷ್ಟು ಗಮನವನ್ನು ಹರಿಸ್ಕೊಳ್ಳಿ, ಆಯಿತಾ. ಇನ್ನು ತರಾತುರಿಯಲ್ಲಿ ಹೂಡಿಕೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಹಣವನ್ನು ಅನವಶ್ಯಕವಾಗಿ ಯಾರೋ ಏನೋ ಹೇಳಿದ್ರಂದ್ರೆ ಮಾತ್ರಕ್ಕೆ ಬೇಗನೆ ಅದಕ್ಕೆ ಕಮಿಟ್ ಆಗುವಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ನೀವು ಎಲ್ಲ ಸಾಧ್ಯ ಇರತಕ್ಕಂಥ ಕೋನಗಳಿಂದ ಪರಿಶೀಲನೆ ಮಾಡಿ ಅದು ಸರಿನಾ ತಪ್ಪ ಅಂತ ಯೋಚನೆ ಮಾಡಿಕೊಂಡು ನೀವು ಒಂದಿಷ್ಟು ಖಚಿತ ಮಾಡಿಕೊಂಡು ಅದಕ್ಕೆ ಕಮಿಟ್ ಆಗುವಂಥದ್ದು ಬಹಳ ಒಳ್ಳೆಯದು, ಆಯಿತಾ. ಇನ್ನು ಇವತ್ತು ಕುಂಭರಾಶಿಯವರ ಅದೃಷ್ಟ ಸಂಖ್ಯೆ 3. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ನೋಡಿ, ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ಇವತ್ತು ಕೆಲವೊಂದು ಗೊಂದಲಗಳು ಇರುತ್ತೆ. ಆರೋಗ್ಯ ಕೂಡ ಇವತ್ತು ಸ್ವಲ್ಪ ಫಿಸಿಕಲಿ ಅಷ್ಟೊಂದು ಫಿಟ್ನೆಸ್ ಆಗಿರಲ್ಲ, ಯಾಕಂತಂದ್ರೆ ಎಲ್ಲ ಒಂದು ಕಡೆ ಸುಸ್ತು, ಕೆಲವೊಂದು ಸಮಸ್ಯೆಗಳು ಈ ರೀತಿಯಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಆದರೆ ನಿಮ್ಮಲ್ಲಿ ಒಂದು ವಿಶೇಷವಾಗಿರತಕ್ಕಂಥ ಬುದ್ಧಿವಂತಿಕೆ ಇದೆ. ಇವತ್ತು ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡುವಂಥದ್ದು, ಹೂಡಿಕೆಯನ್ನು ಮಾಡುವಂಥದ್ದು, ವ್ಯವಹಾರವನ್ನು ಮಾಡುವಂಥದ್ದು, ವ್ಯಾಪಾರ ಉದ್ಯೋಗವನ್ನು ಮಾಡ್ತಕ್ಕಂಥದ್ದು ಇವತ್ತು ನಿಮಗೆ ಕೈ ಹಿಡಿತಾ ಇರುವಂಥದ್ದು ಏನು ಅಂದರೆ ನಿಮ್ಮ ಬುದ್ಧಿವಂತಿಕೆ ಅಂತ ಹೇಳ್ಬೋದು. ಇನ್ನು ನಿಮ್ಮ ಜೀವನದಲ್ಲಿ ಒಂದು ಭವ್ಯವಾಗಿರ್ತಕ್ಕಂತಹ ಒಂದು ಲಯವನ್ನು ರೂಪಿಸಿಕೊಳ್ಳೋದಕ್ಕೆ ಸ್ವಲ್ಪ ಇವತ್ತು ಬಹಳಷ್ಟು ಅವಕಾಶಗಳಿರ್ತಕ್ಕಂಥದ್ದು. ಯಾಕಂತಂದ್ರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಕೆಲವೊಂದು ವಿಚಾರಗಳು ಇರುತ್ತೆ, ಕೆಲವೊಂದು ಜನರಿಗೆ ಏನಾದರೂ ಹಂಚ್ಕೋಬೇಕು, ಹೇಳಬೇಕು, ಈ ರೀತಿಯಾಗಿ ಭಾವನೆಗಳು ಇರ್ತವೆ. ಅದು ಇವತ್ತು ಖಂಡಿತವಾಗಿ ಹೇಳಿ ನೀವು ಅದನ್ನು ಭಾಳ ಖುಷಿ ಖುಷಿಯಿಂದ ಲವಲವಿಕೆಯಿಂದ ಇರುವಂಥದ್ದಕ್ಕೂ ಕೂಡ ಅವಕಾಶ ಸಿಗ್ತಕ್ಕಂಥದ್ದು. ಇನ್ನು ಕೌಟುಂಬಿಕ ಜೀವನದಲ್ಲಿ ಕೂಡ ಹೆಚ್ಚು ಬಹಳಷ್ಟು ಅರ್ಥಪೂರ್ಣವಾಗಿರತಕ್ಕಂಥ ಒಂದು ದಿನ ಅಂತ ಹೇಳ್ಬೋದು. ಇವತ್ತು ಪ್ರೀತಿಯ ಕೆಲವೊಂದು ಭಾವನೆಗಳಲ್ಲಿರ್ತೀರಿ, ಪ್ರೇಮಿಗಳಿಗೂ ಬಹಳಷ್ಟು ಉತ್ತಮವಾಗಿರತಕ್ಕಂಥದ್ದು ಅವಕಾಶಗಳು ಅಂತ ಒಂದು ಸಂದರ್ಭಗಳು ಒದಗಿ ಬರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಇನ್ನು ಒಂದು ದಿನದ ರಜೆ ಮೇಲೆ ಕೆಲವೊಂದು ಜನ ಹೋಗ್ಲಿಕ್ಕೆ ಚಿಂತನೆ ಮಾಡ್ತಾ ಇರ್ತಕ್ಕಂಥ ಸನ್ನಿವೇಶಗಳಿರ್ಬೋದು. ಅದನ್ನು ವಿಷಯ ಏನಾದರೂ ಇದ್ರೆ ಅದನ್ನು ಸರಿಯಾಗಿ ರೀಚ್ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ಯಾವುದೇ ವಿಚಿತ್ರ ಕಾರಣದಿಂದಾಗಿ ಏನಾದರೂ ಒಂದಿಷ್ಟು ಸಮಸ್ಯೆಗಳು ಅಥವಾ ಹಿಂದಿರುಗುವಾಗ ಎಲ್ಲೋ ಒಂದು ಪ್ರಯಾಣಕ್ಕೆ ಹೋಗಿದ್ರಿ, ಹಿಂದಿರುಗುವಾಗ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಕಾರಣದಿಂದಾಗಿ ಒಂದಿಷ್ಟು ಎಚ್ಚರದಿಂದ ಇರಬೇಕು. ತಕ್ಷಣವಾಗಿ ಗಮನಿಸಬೇಕು ಏನು ನಡೀತಾ ಇದೆ ಅನ್ನುವಂಥ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡೋದ್ರಿಂದ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಫಲ ಸಿಗ್ತಾ ಇರತಕ್ಕಂಥದ್ದು ಚೆನ್ನಾಗಿದೆ. ಮೀನರಾಶಿಯವರಿಗೂ ಕೂಡ ಇವತ್ತು ಮೀನರಾಶಿಯವರ ಅದೃಷ್ಟ ಸಂಖ್ಯೆ 9. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ದ್ವಾದಶ ರಾಶಿಯವರ ಫಲ ಹೇಗಿದೆ ಅಂಥೇಳಿ. ಒಳ್ಳೇದಾಗಲಿ, ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು.